ಭಾರತ ದೇಶದಲ್ಲಿ ನಿಮಗೆ 22,000ಕ್ಕಿಂತ ಜಾಸ್ತಿ ಆಕ್ಟ್ಸ್ ಗಳಿದೆ, ಕಾನೂನುಗಳಿದೆ. ನಾಯಿಗ ಮಕ್ಕಳೇನು ಹುಟ್ಟತಾವಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಒಂದು ಆಕ್ಟ್ ಇದೆ. ನಿಮಗೆ ಬೆಂಗಳೂರಲ್ಲಿ ಒಂದು ವರ್ಷಕ್ಕೆ 6,800 ಡೈವರ್ಸ್ ಫೈಲ್ ಆಗುತ್ತೆ. ಇದು ಒಂದೇ ಆಫೀಸ್ ಅಲ್ಲಿ ಅಂದ್ರೆ ನನ್ನಿಂದ ಒಂದು ವರ್ಷಕ್ಕೆ 150 ಡೈವರ್ಸ್ ಪಿಟಿಷನ್ ಫೈಲ್ ಮಾಡ್ತೀನಿ ನಾನು. ಬರೀ ಇದು ಒಂದು ಆಫೀಸ್ ಅಂತ. ಫುಲ್ಲು ಮಳೆ ಅಯ್ಯಪ್ಪ, ಬನ್ನಿ ಲಾಯರ್ ಆಫೀಸ್ ಹೇಗಿದೆ ನೋಡೋಣ. ಸ್ನೇಹಿತರೆ, ಇದೆ ನಮ್ಮ ಮಹೇಶ್ ಸರ್ ಆಫೀಸು, ಅಡ್ವೊಕೇಟ್ ಆಫೀಸು. ಆ ಆಫೀಸ್ ಹೇಗಿದೆ ನೋಡಿ, ಅವತ್ತು ಚರ್ಚೆ ಮಾಡಿ ಕಾನೂನಿನ ಬಗ್ಗೆ ಆಮೇಲೆ ಮಾತಾಡೋಣ. ಬನ್ನಿ ಸರ್. ನಮಸ್ತೆ ಸರ್, ಮಹೇಶ್ ಸರ್. ಓ ನಮಸ್ತೆ ಸರ್, ನಮಸ್ತೆ ನಮಸ್ತೆ. ಬನ್ನಿ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಮಹೇಶ್ CM ಅವರು. ಹೌದು ಹೌದು, ಹೆಸರಲ್ಲೇ ಚೀಫ್ ಮಿನಿಸ್ಟರ್ ಅವರೇ. ಅದು ಪರ್ಮನೆಂಟ್ CM ನಾವು, ಬೈ ಬರ್ತ್ CM ಅನ್ನಂಗೆ. ಮುಖ್ಯಮಂತ್ರಿ ಚಂದ್ರು ತರ ಅವರು ಇಂಡಸ್ಟ್ರಿಗೆ ಬಂದು ಮುಖ್ಯಮಂತ್ರಿಗಳಾದ್ರು. ಈ ಪ್ರೆಸೆಂಟ್ CM ಜನರಿಂದ ಆಯ್ಕೆ ಆದ CM ಆದ್ರು. ನಾವು ಹುಟ್ಟ CM ನಾವು. ನೋಡಿ, ಅಡ್ವೊಕೇಟ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಬನ್ನಿ, ಒಳ್ಳೆ ಆಫೀಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೈಕೋರ್ಟ್ನ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್, ಹೈಕೋರ್ಟು ಇದೆ, ಟ್ರಯಲ್ ಕೋರ್ಟ್ಸು ಇದೆ, ಎಲ್ಲ ಥರ ಮ್ಯಾಟರ್ಸ್ ಇದೆ. ಎಕ್ಸೆಪ್ಟ್ ಟ್ಯಾಕ್ಸ್ ಇಲ್ಲ ಮತ್ತು ಸರ್ವಿಸ್ ಇಲ್ಲ. ಬಟ್ ಸಿವಿಲ್ಲು, ಕ್ರಿಮಿನಲ್ಲು, ಫ್ಯಾಮಿಲಿ ಕೋರ್ಟು, ಎಲ್ಲ ಥರ ಕೇಸ್ಗಳಿದೆ. ಅವೆರಡು ಮ್ಯಾಟ್ರು ಎಂಟರ್ಟೈನ್ ಮಾಡಲ್ಲ. ಓಕೆ, ಟ್ಯಾಕ್ಸು ಮತ್ತು ಸರ್ವಿಸ್. ಓಕೆ, ನಾವು ಚಿಕ್ಕ ಹುಡುಗಿದಾಗಿಂದ ನಮ್ಗೊಂದು ಕುತೂಹಲ ಇದೆ. ಈ ಅಡ್ವೊಕೇಟ್ ಆಫೀಸ್ ಅಂದ್ರೆ ಸಿನಿಮಾಗಳು ತೋರಿಸ್ತಾರಲ್ಲ, ಯುದ್ಧಕಾಂಡ ತರ ಸಿನಿಮಾಗಳು, ಹಿಂದ್ಗಡೆ ಎಲ್ಲ ದಪ್ಪ 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 ಕೀರ್ತಾವೆ, ಏನು ಇಲ್ವಲ್ಲ, ಯಾಕೆ? ಬನ್ನಿ ಸರ್, ತೋರಿಸ್ತೀನಿ ಬನ್ನಿ. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಇದು ಕರ್ನಾಟಕ ಲೋಕಲ್ ಲಾಸ್ ಅಂತಾರೆ. ಯಾವುದು ನಿಮಗೆ ಅಲ್ಲಿ ಸೀರಿಯಲ್ ನಂಬರ್ 1 ಇದೆಯಲ್ಲ, 1 ಇಂದ ಇಲ್ಲಿವರೆಗೂ ಬರುವಂಥದ್ದು 59 ವ್ಯಾಲ್ಯೂಮ್ಸ್ ಬರುತ್ತೆ. ಇದು ಈ 59 ವ್ಯಾಲ್ಯೂಮ್ಸ್ ಅಲ್ಲಿ ಅಂದ್ರೆ ನಿಮಗೆ ನಮ್ಮ ಭಾರತ ದೇಶದಲ್ಲಿ ನಿಮಗೆ 22,000ಕ್ಕಿಂತ ಜಾಸ್ತಿ ಆಕ್ಟ್ಸ್ಗಳಿದೆ, ಕಾನೂನುಗಳಿದೆ. 22,000 ಹೆಚ್ಚು? ಹೌದು, ನಿಮಗೆ ನಂಬಲ್ಲ ನೀವು. ನಮ್ಮ ಬೆಂಗಳೂರಲ್ಲಿ ಈ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಯ್ತಲ್ಲ, ಅವಾಗ ಮಕ್ಕಳು ಕಚ್ಚಬಿಡೋದು. ಹೌದು, ಅವಾಗ ಒಂದು ಆಕ್ಟ್ ಫಸ್ಟ್ ಟೈಮ್ ಎಲ್ಲರಿಗೂ ಗೊತ್ತಾಗಿದೆ ಅಂದ್ರೆ ತುಂಬ ಜನ ಎಡುಕೆಟ್ಸ್ಗೂ ಗೊತ್ತಿರಲಿಲ್ಲ. ಅದು ಅದಿದೆ ಅಂತ ಏನಂತ, ಅದು ಅಲ್ಲ, ನಾಯಿ ಕಚ್ಚೋದು ಬೀದಿ ನಾಯಿ ಹಾವಳಿ ಅಂತಲ್ಲ, ಬರ್ತ್ ಡಾಗ್ ಬರ್ತ್ ಕಂಟ್ರೋಲ್ ಆಕ್ಟ್ ಅಂತಿದೆ, ಗೊತ್ತಿದೆಯಾ ನಿಮಗೆ? ಬೀದಿ ನಾಯಿ ಜನನ ಕಂಟ್ರೋಲ್ ಮಾಡೋದೇ ಒಂದು ಆಕ್ಟ್ ಇದೆ. ನಾಯಿಗೆ ಮಕ್ಕಳೇನು ಹುಟ್ಟತಾವಲ್ಲ, ನಾಯಿಗೆ ಮರಿಗಳೇನು ಹುಟ್ಟತಾವಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಆಕ್ಟ್ ಇದೆ. ಡಾಗ್ ಬರ್ತ್ ಕಂಟ್ರೋಲ್ ಆಕ್ಟ್ ಅಂತ ಒಂದು ಆಕ್ಟ್ ಇದೆ. ಅಂದ್ರೆ ಥಿಂಕ್ ಮಾಡಿ ನೀವು ಯಾವ್ಯಾವ ತರ ಆಕ್ಟ್ಸ್ ಗಳಿದೆ ಅಂತೇಳಿ. ಓಕೆ, ಸೊ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲಾ ಆಕ್ಟ್ಗಳು ಈ ವ್ಯಾಲ್ಯೂಮ್ಸ್ ಅಲ್ಲಿ ಕವರ್ ಆಗತ್ತೆ. ಅಂದ್ರೆ 59 ಈ ಸೈಜ್ನ ಪುಸ್ತಕಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರಗಳು, ಪಕ್ಷಗಳಲ್ಲ, ಸರ್ಕಾರಗಳು ಮಾಡಿದಂತಹ ಕಾನೂನುಗಳು ಈ ಆಕ್ಟ್ಗಳಲ್ಲಿ ಕವರ್ ಆಗತ್ತೆ. ಅಂದ್ರೆ ವಿಧಾನಸಭೆಯಲ್ಲಿ ಪಾಸ್ ಆಗಿದ್ದು, ಪರಿಷತ್ತಲ್ಲಿ ಪಾಸ್ ಆಗಿದ್ದು. ಹೌದು ಹೌದು ಹೌದು, ಅದಕ್ಕೆ ರಾಜ್ಯಪಾಲರ ಅಂಕಿತ ಬಿದ್ದ ಮೇಲೆ ಅದು ಕಾನೂನು ಆಗತ್ತಲ್ಲ, ಆ ಕಾನೂನುಗಳಿರುವಂತಹ ವ್ಯಾಲ್ಯೂಮ್ಸ್ ಇದು. ಇದಕ್ಕೆ ನೋಡ್ರಿ, ಇದು ಹಿಂದೂ ಲಾ ಅಂತಿದೆ. ನಿಮಗೆ ಈ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಅಂದ್ರೆ ನೀವು BBMP ಆಕ್ಟ್ ಎಲ್ಲ ಇರ್ತಿರಲ್ಲ, ಇದು ಆಮೇಲೆ ಕ್ರಿಮಿನಲ್ ಪ್ರೊಸೀಜರ್, ಇದಕ್ಕೆಲ್ಲ ನೀವು ಏನಂತೀರಿ, ಕಾಮೆಂಟ್ರಿ ಅಂತೀರಿ. ಈ ಕಾಮೆಂಟ್ರಿಯಲ್ಲಿ ಏನಿರುತ್ತೆ ಅಂದ್ರೆ, ನೀವು ಫಾರ್ ಎಕ್ಸಾಂಪಲ್ಲು ಈಗ ನೀವು ಯಾವ್ದಾದ್ರು ಒಂದು ಫ್ಯಾಮಿಲಿ ಕೋರ್ಟ್ ಅಲ್ಲಿ ಬಂದು ಕೂತ್ಕೊಳ್ಳಿ, ಪ್ಲೀಸ್ ಹ್ಯಾವ್ ಎ ಸೀಟ್. ಥ್ಯಾಂಕ್ ಯು ಸರ್. ಫ್ಯಾಮಿಲಿ ಕೋರ್ಟಿಗೆ ನೀವು ಗಂಡ ಹೆಂಡತಿಗೆ ನೋಡಿ, ಬೆಂಗಳೂರಲ್ಲಿ ಅಲ್ಲ, ನಿಮಗೆ ಬೆಂಗಳೂರಲ್ಲಿ ಒಂದು ವರ್ಷಕ್ಕೆ 6,800 ಡೈವರ್ಸ್ ಫೈಲ್ ಆಗುತ್ತೆ, ಡೈವರ್ಸ್ ಕೇಸ್ಗಳು ಬರೀ ಬೆಂಗಳೂರು ಬೆಂಗಳೂರಲ್ಲಿ. ಇದು ಒಂದೇ ಆಫೀಸಲ್ಲಿ ಅಂದರೆ ನನ್ನಿಂದ ಒಂದು ವರ್ಷಕ್ಕೆ 150 ಡೈವರ್ಸ್ ಪಿಟಿಷನ್ ಫೈಲ್ ಮಾಡ್ತೀನಿ ನಾನು. 150 ಡೈವರ್ಸ್ ಪಿಟಿಷನ್ಸ್ ಬರೀ ಇದು ಒಂದು ಆಫೀಸಿಂದ. ಎಷ್ಟು 1,000 ಅಡ್ವೊಕೇಟ್ಸ್ ಇದ್ದಾರೆ ಬೆಂಗಳೂರಲ್ಲಿ ನೋಡ್ರಿ? ಟೋಟಲ್ ನಂಬರ್ ಆಫ್ ಅಡ್ವೊಕೇಟ್ಸ್ ಅಂತ ಮನೆ ಮುಂದೆ ಬೋರ್ಡ್ ಹಾಕ್ಕೊಳ್ಳೋದು, ನಾನು ಅಡ್ವೊಕೇಟ್ ಅಂತ ಹೇಳೋರು ಒಂದು 15,000 ಜನ ಇದ್ದಾರೆ. ಬಟ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋರು, ಕೋರ್ಟಿಗೆ ಬಂದು ಅಡ್ವೊಕೇಸಿ ಮಾಡೋರು ಒಂದು 3,000 ಜನ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಓ, 3,000 ಜನ ಅಷ್ಟೇ. ಓಕೆ, ಹಾಂ ಅಂತ ಕೋರ್ಟಿಗೆ ಬಂದು ಪ್ರಾಕ್ಟೀಸ್ ಮಾಡೋಂಥವ್ರು. ಅಂದರೆ ಈಗ LLB ಹೋದ ತಕ್ಷಣ ಲಾಯರ್ ಆಗಲ್ಲ? ಆಗಲ್ಲ, ನಾವು ಬಾರ್ ಕೌನ್ಸಿಲ್ ಅಲ್ಲಿ, ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಇದೆಯಲ್ಲ, ಅಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಅಂತ ಇದೆ, ಅದರಲ್ಲಿ ಹೋಗಿ ನಾವು ಎನ್ರೋಲ್ಮೆಂಟ್ ತಗೋಬೇಕು. ಅವರು ನಮಗೆ ಸನದ್ ಕೊಡ್ತಾರೆ, ಅಂದರೆ ಯು ಕ್ಯಾನ್ ಪ್ರಾಕ್ಟೀಸ್ ಅಂದಂಗೆ, ಲೈಸೆನ್ಸ್ ಕೊಟ್ಟಂಗೆ, ಲೈಸೆನ್ಸ್ ಕೊಟ್ಟಂಗೆ, ನಮ್ಮ ಮಾಡುವ ಭಾಷೆಯಲ್ಲಿ ಲೈಸೆನ್ಸ್ ಕೊಟ್ಟಂಗೆ. ಆ ಲೈಸೆನ್ಸ್ ತಗೊಂಡು ಬಂದವರು ಮಾತ್ರ ಪ್ರಾಕ್ಟೀಸ್ ಮಾಡಬೇಕು. ಅದು ನಮ್ಮ ಟೈಮಲ್ಲಿ ಇತ್ತು. ಇವಾಗ ಮತ್ತೆ ಎಕ್ಸಾಮ್ಸ್ ಬರೀಬೇಕು ಅವರು, ಬಾರ್ ಕೌನ್ಸಿಲ್ ಎಕ್ಸಾಮ್ ಬರೆದು ಪಾಸ್ ಆಗಬೇಕು. ಅವೆಲ್ಲ ಈಗ ಮತ್ತೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅಡ್ವೊಕೇಟ್ಸ್ ಆಗೋದು ಅಷ್ಟು ಈಸಿನೂ ಇಲ್ಲ, ಆ ಅಡ್ವೊಕೇಟ್ ಲೈಫ್ ಅಷ್ಟು ಈಸಿನೂ ಅಲ್ಲ. ನಿಮಗೆಲ್ಲ ಹೇಳ್ತೀನಲ್ಲ, ಈಗ ನೀವು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಎಂಪ್ಲಾಯಿ ಇರ್ತೀರಿ, ಒಬ್ರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾನೆ, ಅವ್ರದ್ದೆಲ್ಲ ಹೆಂಗೆ ಗೊತ್ತಾ ಸರ್? ಪರಮೇಶ್ ಸರ್, ಅವ್ರದ್ದು ಡ್ಯೂಟಿ ಟೈಮಿಂಗ್ 9:30 ಅಂತ ಅಂದ್ಕೊಳ್ಳೋಣ. 9:30 to 4:30 ಅಥವಾ 5:30 ಅವ್ರ ಡ್ಯೂಟಿ ಮುಗೀತು. 5:30 ಮನೆಗೆ ಬಂದರೆ ಅವ್ರದ್ದು ಫುಲ್ ಫ್ರೀಡಮ್ಮು.
ದೇ ಕ್ಯಾನ್ ಸ್ಪೆಂಡ್ ಟೈಮ್ ವಿತ್ ದೇರ್ ಫ್ಯಾಮಿಲಿ ಅಥವಾ ದೇ ಕ್ಯಾನ್ ಸ್ಪೆಂಡ್ ಟೈಮ್ ವಿತ್ ದೇರ್ ಫ್ರೆಂಡ್ಸ್ ದೇರ್ ರಿಲೇಟಿವ್ಸ್. ನಮ್ದು ಹಂಗಲ್ಲ ಸರ್, 365 ದಿವಸ ಈ ಆಫೀಸ್ ಓಪನ್ ಇರುತ್ತೆ. ಹಬ್ಬ ವೀಕೆಂಡ್ ಸರ್, ನಾನು ಇದೇ 26ನೇ ತಾರೀಕೆ ನನ್ನ ಮನೆ ಗೃಹ ಪ್ರವೇಶ ಮಾಡಿದೆ. ನಾನು ಬೆಳಗ್ಗೆ 5 ಗಂಟೆಯಿಂದ ಎಲ್ಲ ಕಾರ್ಯಕ್ರಮಗಳು ಏನು ಇರುತ್ತಲ್ಲ ದೇವತಾ ಕಾರ್ಯಗಳು ಮುಗಿಸ್ಕೊಂಡು 3 ಗಂಟೆಗೆ ಆಫೀಸಲ್ಲಿ ಕೂತಿದ್ದೀನಿ ನಾನು. ಅಲ್ಲಿ ಜನ ಊಟ ಮಾಡ್ತಾಯಿದ್ದಾರೆ ಮನೆಯಲ್ಲಿ, ನೆಂಟರು ಊಟ ಮಾಡ್ತಿದ್ದಾರೆ. ಆಮೇಲೆ ಅದು ನಮ್ಮ ಶಾಸ್ತ್ರದಲ್ಲಿ ಕೊಡೋದು ತಗೊಳ್ಳೋದು ಈಗ ಇರುತ್ತಲ್ಲ, ಅದು ಮುಯ್ಯ ಅಂತಾರೆ ಒಂದು ಕಡೆ ಭಾಷೆ, ಒಂದು ಕಡೆ ಆಯರಿ ಅಂತಾರೆ ಒಂದೊಂದು ವರ್ಡಲ್ಲಿ, ಅದು ಅಲ್ಲಿ ನಡೀತಾ ಇದೆ. ನಾನು ಇಲ್ಲಿ ಆಫೀಸಲ್ಲಿ ಬಂದು ಕೂತಿದ್ದೀನಿ. ಇಷ್ಟು ಡೆಡಿಕೇಶನ್ ಕೇಳುತ್ತೆ ಈ ಫೀಲ್ಡು. ಇದರಲ್ಲಿ ಎರಡು ಥರ ಬರುತ್ತೆ ಎಡ್ವೊಕೇಸಿಯಲ್ಲಿ. ಒಂದು ನನ್ನ ಗುರುಗಳು ಇವರು, ಅಶೋಕ್ ಹಾರನಹಳ್ಳಿ ಅಂಥೇಳಿ, ಹಾರನಹಳ್ಳಿ ಹಾರನಹಳ್ಳಿ ರಾಮಸ್ವಾಮಿ ಅಂತ ಲಾ ಮಿನಿಸ್ಟರ್ ಇದ್ರಲ್ಲ, ಅವ್ರ ಮಗ ಇವರು ಅಶೋಕ್ ಹಾರನಹಳ್ಳಿ ಅಂತ. ಅಶೋಕ್ ಬ್ರಾಹ್ಮಣ ಸಭಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು, ಆಮೇಲೆ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ದ ಚೇರ್ಮನ್ರು, ಹಾಸನ್ದು ಇವರೇ ಚೇರ್ಮನ್. ಸಂಯುಕ್ತ ಕರ್ನಾಟಕ ಅಂತ ಒಂದು ಪತ್ರಿಕೆ ಇದೆ, ಆ ಪತ್ರಿಕೆದು ಸುಮಾರು ವರ್ಷ ಇವರು ಚೇರ್ಮನ್ ಆಗಿದ್ರು, ಇವಾಗಿಲ್ಲ ಅಲ್ಲಿ. ಆಮೇಲೆ ಹಿಂದಿ ಪ್ರಚಾರ ಸಭಾದ ಅಧ್ಯಕ್ಷರು, ಆಮೇಲೆ ಕರ್ನಾಟಕ ಬ್ಯಾಂಕಿಂದ ಡೈರೆಕ್ಟರ್ ಆಗಿದ್ದರು. ಸುಮಾರು ಅವರು ತುಂಬ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನು ಹೋಲ್ಡ್ ಮಾಡಿದ್ದಾರೆ. ಅವರು ನಮ್ಮ ಗುರುಗಳು, ಅವ್ರ ಆಫೀಸ್ ಅವ್ರ ಹತ್ರ 8 ವರ್ಷ ನಾನು ಜೂನಿಯರ್ ಆಗಿದ್ದೆ ಅವ್ರ ಆಫೀಸಲ್ಲಿ. ಅವರ ಆಶೀರ್ವಾದ ಸರ್, 2006 ನಾನು ಅವ್ರ ಹತ್ರ ಬಂದಿದ್ದು, 2014 ಈ ಆಫೀಸ್ ಓಪನ್ ಮಾಡಿದ್ದು. ಸೊ ಅಂದರೆ ಈ ಆಫೀಸಿಗೆ ಇಂಡಿಪೆಂಡೆಂಟ್ ಆಗಿ 10 ವರ್ಷ ಆಯಿತು. ಹಾಂ, 2014 9 ವರ್ಷ ಮುಗಿಲಿಕ್ಕೆ ಬಂತು, 10 ವರ್ಷ ಏನು ಕಂಪ್ಲೀಟ್ ಆಗಿಲ್ಲ. ಓಕೆ. ಬಟ್ ಅವ್ರ ನಮ್ಮ ಸೀನಿಯರ್ದ ಆಫೀಸಲ್ಲಿ ಹೆಂಗಿತ್ತು ಅಂದರೆ ಸರ್, 2 ಥರ ಆಫೀಸ್ಗಳು ಬರುತ್ತೆ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ. ಈಗ ನೀವು ಅಡ್ವೊಕೇಟು, ನಿಮ್ಮ ಆಫೀಸಲ್ಲಿ ನಾನು ಜೂನಿಯರ್ ಆಗಿ ಬರ್ತೀನಿ, ಬಂದರೆ ನಾನು ಯಾವುದೇ ಕೇಸಿಗೂ ವಕಾಲತ್ ಹಾಕೋಂಗಿಲ್ಲ, ಯಾವುದೇ ಕೇಸ್ ತೊಗೊಳಂಗಿಲ್ಲ. ನಿಮ್ಮ ಆಫೀಸಲ್ಲಿ ನಾನು ಜೂನಿಯರ್ ಆಗಿರ್ತೀನಿ, ನಿಮ್ಮ ಆಫೀಸ್ ಕೇಸ್ ಅಷ್ಟೇ ನೋಡ್ಸ್ಕೊಂಡು ಹೋಗ್ಬೇಕು, ನಾನು ನೋಡ್ಕೊಂಡು ಹೋಗಬೇಕು. ಉದಾಹರಣೆಗೆ ಅಶೋಕ್ ಕರ್ನಲ್ಲಿ ಅವ್ರು ಯಾವ ಕೇಸ್ ಕೊಡ್ತಾರೆ ಅದು ಮಾತ್ರ ಅಷ್ಟು ಮಾಡಬೇಕು. ಅದು ಒಂದಿಷ್ಟು ಆಫೀಸ್ಗಳಲ್ಲಿದೆ. ಬಟ್ ನಮ್ಮ ಗುರುಗಳು ಹಂಗಲ್ಲ, ನಮ್ಮ ಸೀನಿಯರ್ ಹೆಂಗಂದ್ರೆ ನಮ್ಮ ಆಫೀಸ್ದು ಮಾಡ್ಕೋ, ನಿನಗೆ ಯಾವುದಾದ್ರು ಪರ್ಸ್ನಲ್ ಆಗಿ ನಿನಗೆ ಅಂತ ಬಂದರೆ ಅದು ನೀನೇ ಮಾಡ್ಕೋ ಅಂತ ಹೇಳೋರು ನಮಗೆ. ಅಷ್ಟು ನಮಗೆ ಬ್ರಾಡ್ ಮೈಂಡೆಡ್. ಅವ್ರದ್ದು ಬ್ರಾಡ್ ಮೈಂಡೆಡ್ಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ನಾನು 2006 ನಾನು ಎನ್ರೋಲ್ಮೆಂಟ್ ಆಗಿದ್ದು 2004. 2 ವರ್ಷ ನಾನು ಟ್ರಯಲ್ ಕೋರ್ಟಲ್ಲಿ ನಮ್ಮೂರಲ್ಲಿ ಪ್ರಾಕ್ಟೀಸ್ ಮಾಡಿದೆ, ಮೂಲತಃ ಬಿಜಾಪುರದ ನಾನು. ಗೋಲಮುಟ್ಕಿಂತ ಬಸವಣ್ಣವ್ರ ಹುಟ್ಟೂರು, ಬಸವಣ್ಣ ಬಗೇವಾಡಿ. ಅಲ್ಲಿ 2 ವರ್ಷ ಟ್ರಯಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು ಇಲ್ಲಿ ಊರ ಹತ್ರ ಜೂನಿಯರ್ ಆಗಿ ಬಂದೆ. ಸರ್, ಇದು ಟ್ರಯಲ್ ಕೋರ್ಟ್ ಪ್ರಾಕ್ಟೀಸ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ, ನೀವು ಹೈಕೋರ್ಟ್ ಪ್ರಾಕ್ಟೀಸು ಡಿಫ್ರೆಂಟ್ ಇರುತ್ತೆ, ಭಾಳ ಚೇಂಜಸ್. ಟ್ರಯಲ್ ಕೋರ್ಟ್ ಅಂದರೆ ಈ ನಿಮ್ಗೆ ಸಿವಿಲ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಮೇಯೋ ಹಾಲು ಇದೆಯಲ್ಲ, ಇದಕ್ಕೆಲ್ಲ ಕೋರ್ಟ್ಗೆ ಟ್ರಯಲ್ ಕೋರ್ಟ್ ಅಂತಾರೆ. ಯಾಕಂದರೆ ಅಲ್ಲಿ ಟ್ರಯಲ್ ಆಗುತ್ತೆ, ಒಂದು ಸಾಕ್ಷಿ ಸಾಕ್ಷಿ ವಿಚಾರಣೆ ನಡೆಯುತ್ತೆ, ನಿಮ್ಮನ್ನ ವಿಟ್ನೆಸ್ ಬಾಕ್ಸಲ್ಲಿ ನಿಲ್ಲಿಸ್ತಾರೆ, ನಿಮ್ಮದು ಚೀಫ್ ಎವಿಡೆನ್ಸ್ ಆಗುತ್ತೆ, ನಿಮ್ಮನ್ನು ಕ್ರಾಸ್ ಮಾಡ್ತಾರೆ. ಅದು ಪಾಟಿ ಸವಾಲ್ ಅಂತಾರೆ ನೋಡಿ, ಪಾಟಿ ಸವಾಲ್ ಅಂದರೆ ಕ್ರಾಸ್ ಎಕ್ಸಾಮಿನೇಷನ್. ನೀವೆಲ್ಲ ಫಿಲ್ಮಲ್ಲಿ ನೋಡ್ತಿರಲ್ಲ ಪಾಟಿ ಸವಾಲ್, ಅದು ಅದು ಆರ್ಗ್ಯುಮೆಂಟ್, ಅದು ಅದು ಪಾಯಿಂಟ್ ಪಾಯಿಂಟ್ ಅಂತೇಳಿ ಅಂತಿರ್ತಾರೆ. ಒಬ್ಬರು ವಿಟ್ನೆಸ್ ಬಾಕ್ಸಲ್ಲಿ ನಿಂತಿರ್ತಾರೆ, ಇದು ಕರಿನಾ, ಇದು ಬಿಳಿನಾ, ನೀ ಎಲ್ಲಿ ನೋಡಿದೆ, ನೀನು ಹೆಂಗೆ ನೋಡಿದೆ ಅಂತ ಕೇಳ್ತಾರೆ. ಹಾಂ, ಅದು ಪಾಟಿ ಸವಾಲ್ ಅಂತಾರೆ. ಲೀಗಲ್ ವರ್ಡಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಂತಾರೆ. ಅದನ್ನ ಅದು ಏನು ಎವಿಡೆನ್ಸ್ ಇದೆಯಲ್ಲ ಅದಕ್ಕೆ ಟ್ರಯಲ್ ಅಂತಾರೆ, ಅದಕ್ಕೆ ಅವಕ್ಕೆಲ್ಲ ಟ್ರಯಲ್ ಕೋರ್ಟ್ಸು. ಅದ್ರ ಮೇಲೆ ಅಪೀಲು ಹೆಂಗಂದ್ರೆ ಕೋರ್ಟಲ್ಲಿ 3 ಥರ ಬರುತ್ತೆ ನಿಮಗೆ, ನಿಮ್ಮ ನಿಮ್ಮ ಆಡಿಯನ್ಸ್ಗಿಂತ ನಿಮಗೂ ಗೊತ್ತಾಗಲಿ, ನಿಮ್ಮ ಆಡಿಯನ್ಸ್ಗೂ ಗೊತ್ತಾಗಲಿ ಕೋರ್ಟ್ ಅಂದ್ರೆ ಏನು, ಕೋರ್ಟ್ಸ್ಗಳಲ್ಲಿ ಎಷ್ಟೊಂದು ಥರ ಕೋರ್ಟ್ಸ್ಗಳಿರುತ್ತೆ ನೋಡಿ. 3 ಸ್ಟೇಜ್ಗಳಿದೆ ನಮ್ಮ ಕರ್ನಾಟಕಕ್ಕೆ, ಟೋಟಲ್ ಕೋರ್ಟ್ಗಳು 4. ನಿಮಗೆ ಹಿಂಗೆ ಜನರಲ್ ಆಗಿ ಹೇಳ್ತೇನೆ 4 ಕೋರ್ಟ್ ಅಂದರೆ ಹೆಂಗೆ. ಫಸ್ಟ್ ಕೋರ್ಟು ನಿಮಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಬರುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಲ್ಲಿದೆ ಬೆಂಗಳೂರಲ್ಲಿ? 2 ಕಡೆ ಇದೆ. ಒಂದು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ನೃಪತುಂಗ ರೋಡಲ್ಲಿ ಇದೆಯಲ್ಲ, ಅದು ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟು. ನೃಪತುಂಗ ರೋಡ್ ಎಂಡ್ ಇದೆ, ಕಾರ್ನರ್ಕ್ ಇದೆಯಲ್ಲ, ಅದು ಮ್ಯಾಜಿಸ್ಟ್ರೇಟ್ ಕೋರ್ಟು. ಮತ್ತು ಮೇಯೋ ಹಾಲ್ ಅಂತ ಇದೆ ಅಲ್ಲಿ, ಅದೂ ಮ್ಯಾಜಿಸ್ಟ್ರೇಟ್ ಕೋರ್ಟೆ. ಬೆಂಗಳೂರಲ್ಲಿ ತುಂಬ ದೊಡ್ಡ ಸಿಟಿ ಬೆಂಗಳೂರು, ಹಿಂಗಾಗಿ ನಂಬರ್ಸ್ ಆಫ್ ಕೋರ್ಟ್ಸ್ಗಳು ಜಾಸ್ತಿ ಇದೆ. ಸೊ ನೀವು ಈ ಕೋರ್ಟ್ಗಳನ್ನು ನೀವು ತಾಲೂಕಾ ಪ್ಲೇಸ್ಗಳಲ್ಲಿ ನೋಡ್ತೀರಿ, ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳನ್ನು ತಾಲೂಕಾ ಪ್ಲೇಸ್ಗಳಲ್ಲಿ ನೋಡೋಂಥ ಕೋರ್ಟ್ಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು. ಸೊ ಪ್ರತಿ ತಾಲೂಕಲ್ಲಿರೋ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಕೋರ್ಟ್ ಪ್ರತಿ ತಾಲೂಕಲ್ಲಿ ಇದ್ದೇ ಇರಬೇಕು. ಓಕೆ, ಉದಾಹರಣೆಗೆ ಚಿಕ್ಕೋಡಿ ಅಲ್ಲೊಂದಿದೆ, ಚಿಕ್ಕೋಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇರುತ್ತೆ, ಬಿಜಾಪುರಕ್ಕೂ ಇರುತ್ತೆ, ಮಳವಳ್ಳಿಗೆ ಇರ್ತದೆ, ಎಲ್ಲ ಎಲ್ಲೆಲ್ಲಿ ಕೋರ್ಟ್ಗಳಿದೆ. ಕೋರ್ಟ್ ನಿಮ್ಗೆ ಹೆಂಗೆ ಅಂದರೆ ಮಗುವಿನ ಸ್ಕೂಲಿಗೆ ಹಾಕಿದರೆ ನೀವು ಎಲ್ ಕೆಜಿಗೆ ಹಾಕ್ತಿರ್ತಾನೆ, ಹಂಗೆ ನಿಮ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಕೋರ್ಟ್ದ ಫೌಂಡೇಶನ್ ಸ್ಟಾರ್ಟಿಂಗ್ ಅಲ್ಲಿಂದ ಸ್ಟೆಪ್ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟು. ಓಕೆ, ಅಲ್ಲಿ ಏನಕ್ಕೆ ಅಂದರೆ ಅದೇನು ಫಸ್ಟ್ ಸ್ಟೆಪ್ ಅಂದರೆ ಅಲ್ಲಿ ಹೋದವರು ಅಲ್ಲೇ ಹೋಗಬೇಕು ಅಂತಲ್ಲ. ಈಗ ಎಜುಕೇಷನ್ ಸಿಸ್ಟಮಲ್ಲಿ ಮಗು
ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಕಲಿಬೇಕು, ಪ್ರೈಮರಿ ಶಿಕ್ಷಣ, ಹೈಸ್ಕೂಲು, ಪಿ ಯು ಡಿಗ್ರಿ, ಆಮೇಲೆ ಮಾಸ್ಟರ್ ಡಿಗ್ರಿ ಹಂಗಿದೆ ಅಂತ ಹೇಳಿ. ಇದು ಹಂಗಲ್ಲ, ಇದು ಕೋರ್ಟ್ಗಳಲ್ಲಿ ಕೋರ್ಟ್ಗಳ ವಿಧಗಳು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಈ ಸಣ್ಣ ಒಂದಿಷ್ಟು ಆ ಕೋರ್ಟಿಗೆ ಕೇಸ್ ನಡೆಸೋಂಥ ಒಂದಿಷ್ಟು ಅಫೆನ್ಸ್ಗಳಿರುತ್ತೆ. ಈಗ ನೀವು ನನಗೊಂದು ಚೆಕ್ ಕೊಡ್ತೀರಿ, ನೀವು ನನ್ನ ಕಡೆ ದುಡ್ಡು ಇಸ್ಕೊಂಡಿರ್ತೀರಿ ಅಥವಾ ನನ್ನ ಹತ್ರ ಏನೋ ಒಂದು ಸರ್ವಿಸ್ ತೊಗೊಂಡಿರ್ತೀರಿ, ನೀವು ಆ ಸರ್ವಿಸ್ಗೆ ಚೆಕ್ ಕೊಡ್ತೀರಿ. ಚೆಕ್ ಅನ್ನೋದು ಕೊಟ್ಟಮೇಲೆ ನನ್ನ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ತೀನಿ, ನಿಮ್ಮ ಅಕೌಂಟಲ್ಲಿ ದುಡ್ಡಿರಲ್ಲ ಅಥವಾ ನೀವೇ ಬೇಕು ಅಂತಲೇ ಸ್ಟಾಪ್ ಪೇಮೆಂಟ್ ಮಾಡಿರ್ತೀರಿ. ಸ್ಟಾಪ್ ಪೇಮೆಂಟ್ ಮಾಡಿದಾಗ ನೆಕ್ಸ್ಟ್ ಆಪ್ಷನ್ ಏನು ನನಗೆ, ನಾ ಚೆಕ್ ಬೌನ್ಸ್ ಕೇಸ್ ಇನಿಷಿಯೇಟ್ ಮಾಡ್ಬೇಕು ನಿಮ್ಮ ಮೇಲೆ. ಚೆಕ್ ಬೌನ್ಸ್ ಕೇಸ್ ಇನಿಷಿಯೇಟ್ ಮಾಡ್ಬೇಕಂದ್ರೆ ಅದಕ್ಕೆ ಏನು ಪ್ರೊಸೀಜರು? ಫಸ್ಟು ಪರಮೇಶ್ವರ್ ಕಲಾ ಮಾಧ್ಯಮ ಸಂಸ್ಥೆ ಅಂತ ಅದಕ್ಕೆ ಒಂದು ನೋಟಿಸ್ ಕಳಿಸ್ಬೇಕು, ನೋಡಿ ಪರಮೇಶ್ವರ್ ನೀವು ನನಗೆ ಇಂಥ ಕೆಲಸಕ್ಕೆ ದುಡ್ಡು ಕೊಟ್ಟು ಚೆಕ್ ಕೊಟ್ಟಿದ್ರಿ, ನಾನು ಪ್ರೆಸೆಂಟ್ ಮಾಡಿದಾಗ ಬೌನ್ಸ್ ಆಯಿತು, ಆದ್ದರಿಂದ ನಾನು ನಿಮಗೆ ಈಗ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ, ಈ ನೋಟಿಸ್ ತಲುಪಿದ 15 ದಿನದೊಳಗೆ ನೀವು ನನ್ನ ದುಡ್ಡು ತಲುಪಿಸ್ಬೇಕು, ಕ್ಲಿಯರ್ ಮಾಡಬೇಕು ಅಂತ. ಆ ನೋಟಿಸ್ಗೆ ನೀವು ರಿಪ್ಲೈ ಕೊಡ್ಬೋದು, ಕೊಡದೇನೂ ಇರ್ಬೋದು, ಅದು ನಿಮ್ಮ ವೈಯಕ್ತಿಕ ಕೊಡಬೇಕು. ಆ್ಯಕ್ಚುಲಿ ಯಾವುದೇ ಕೋರ್ಟ್ ಕೇಸ್ಗಳಿರುತ್ತಲ್ಲ ಕೋರ್ಟಲ್ಲಿ, ಕೋರ್ಟಿಂದ ಬಂದಂಥ ಯಾವುದೇ ನೋಟಿಸ್ ಆದರೂ ತಗೋಬೇಕು ಮನುಷ್ಯರು. ತುಂಬ ಜನ ಏನು ಮಾಡ್ತಾರೆ, ಅದು ಏನು ಒಂದು ರಾಂಗ್, ಈ ಸಂಡೇ ಲಾಯರ್ ಅಂತಾರೆ ನೋಡಿ, ಅಂದರೆ ಅವ್ರು ಕೋರ್ಟಿಗೆ ಬರ್ತಿದ್ದಂಗಲ್ಲ, ಮನೆ ಮುಂದೆ ಬೋರ್ಡ್ ಇರುತ್ತೆ, ಅವ್ರನ್ನ ಕೇಳ್ಕೊಂಡ್ಬಿಡ್ತಾರೆ, ಸರ್ ನೋಟಿಸ್ ಬಂದು ಏ ತೊಗೋಬೇಡ ಬಿಟ್ಬಿಡು ಅಂತಾರೆ. ಅದು ಅವ್ರಿಗೆ ಎಷ್ಟು ಹೊಡೆತ ಬೀಳತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕೋರ್ಟಿಂದ ಯಾವುದೇ ನೋಟಿಸ್ ಬರಲಿ, ಒಬ್ಬ ಅಡ್ವೊಕೇಟ್ ಕಡೆಯಿಂದ ಯಾವುದೇ ನೋಟಿಸ್ ಬರಲಿ, ಫಸ್ಟು ರಿಸೀವ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಏನಿರುತ್ತೆ ಅನ್ನೋದಾದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ. ಎಸ್, ಅದು ನಿಮಗೆ ಒಂದು ಶೋಕಾಸ್ ನೋಟಿಸ್ ಇದ್ದಂಗೆ, ಅದು ಯಾವಾಗಲೂ ಬರೋ ನೋಟಿಸ್ಗಳು. ನೀವು ಅದಕ್ಕೆ ಪ್ರಿಪೇರ್ ಆಗಲಿಕ್ಕೆ ನಿಮ್ಗೆ ಟೈಮ್ ಇರುತ್ತೆ ಅದರಲ್ಲಿ 15 ದಿನ. ಯಾವುದೇ ನೋಟಿಸಲ್ಲಿ ನಿಮಗೆ 7 ಡೇಸು, 10 ಡೇಸು, 15 ಡೇಸ್ ಟೈಮ್ ಕಟ್ಟೆ ಕೊಟ್ಟಿರ್ತಾರೆ. ತಕ್ಷಣ ನಾಳೆ ಬಾ, ಇವತ್ತೇ ಬಾ ಅಂತ ಇರಲ್ಲ. ಸೊ ನಿಮಗೆ ಇನ್ನೊಬ್ಬ ಅಡ್ವೊಕೇಟ್ನ ಹೋಗಿ ಕನ್ಸಲ್ಟ್ ಮಾಡೋಕ್ಕಾಗತ್ತೆ ಅಥವಾ ನಿಮ್ಮ ಕೇಳಲಿಕ್ಕಾಗತ್ತೆ, ಏನೋ ಒಂದು ವಿಚಾರ ಮಾಡಲಿಕ್ಕಾಗತ್ತೆ, ನೋಟಿಸ್ ತೊಗೋಬೇಕು, ಅದನ್ನು ಡಿನೈ ಮಾಡಬಾರ್ದು. ನಾನು ನೋಟಿಸ್ ಕಳಿಸ್ತೀನಿ, ನೀವು ನನಗೆ ರಿಪ್ಲೈ ಕೊಡ್ಬೋದು, ಕೊಡದೇನೂ ಇರ್ಬೋದು. ನೆಕ್ಸ್ಟ್ ಆಪ್ಷನ್ ಏನು ಅಂದರೆ, ಮ್ಯಾಜಿಸ್ಟ್ರೇಟ್ ಕೋರ್ಟದ್ದು ಹೇಳ್ತಾ ಇದ್ದೇನೆ ನಿಮಗೆ, ಅದರಲ್ಲಿ ಒಂದು ಪಾರ್ಟಿದು ಚೆಕ್ ಬೌನ್ಸ್ ಕೇಸ್, ಅದರಲ್ಲಿ ನಿಮಗೆ ಹೊಡೆದಾಟ, ಬಡದಾಟ, ಚೈನ್ ಸ್ನ್ಯಾಚಿಂಗು, ಆಕ್ಸಿಡೆಂಟು ಇವೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಬರುತ್ತೆ. ನೀವು ಉತ್ತರ ಕೊಡ್ತೀರಿ, ನಿಮ್ಮ ಸ್ಟ್ಯಾಂಡ್ ತೊಗೋತೀರಿ, ಆ ಉತ್ತರದಲ್ಲಿ ಏನಿರುತ್ತೆ ನಿಮ್ಮ ಸ್ಟ್ಯಾಂಡ್ ಇರುತ್ತೆ. ಅಂದರೆ ನಾನು ಲೀಗಲಿ ಎನ್ಫೋರ್ಸಬಲ್ ಡೆಟ್ ಅಂತಾರೆ ಅದಕ್ಕೆ, ಚೆಕ್ ಬೌನ್ಸ್ ಕೇಸಿಗೆ ಯಾವಾಗಲೂ. ಸೊ ನಾನು ಕೊಟ್ಟೇ ಇಲ್ಲ ಚೆಕ್ಕು ಅಂತಲೂ ಹೇಳ್ಬೋದು, ನಾನು ಕೊಟ್ಟಿದ್ದೀನಿ ಸ್ವಲ್ಪ ಕಾಲಾವಕಾಶ ಕೊಡು ಅಂತಲೂ ಹೇಳ್ಬೋದು. ಏನೋ ಒಂದು ಅವನು ಏನಿರುತ್ತೆ ವಸ್ತುಸ್ಥಿತಿ, ಅದನ್ನು ಅವನು ತನ್ನ ರಿಪ್ಲೈ ನೋಟಿಸಲ್ಲಿ ಕೊಡ್ತಾನೆ. ನೆಕ್ಸ್ಟ್ ಏನು, ರಿಪ್ಲೈ ಕೊಟ್ಟಾದಮೇಲೆ ಅಷ್ಟಕ್ಕೆ ಬಿಡೋಕ್ಕಾಗಲ್ವೇ? ಯಾಕಂದರೆ ನೀವು ದುಡ್ಡು ಕೊಟ್ಟರೆ ಓಕೆ, ದುಡ್ಡು ಕೊಡಲಿಲ್ಲ, ನಾನು ಕೊಡಲಿಕ್ಕೆ ನನ್ನ ಸಾಧ್ಯನೇ ಇಲ್ಲ, ನಾನು ಚೆಕ್ಕೇ ಅಲ್ಲ ಅಂತ ಏನೋ ಒಂದು ತನ್ನ ಗ್ರೌಂಡ್ ತೊಗೊಂಡಾಗ, ಈ ಏನು ನೋಟಿಸ್ ಕೊಟ್ಟಿರ್ತಾನಲ್ಲ ಮನುಷ್ಯ, ಅವ ಅದನ್ನು ಕೋರ್ಟಿಗೆ ಪ್ರೆಸೆಂಟ್ ಮಾಡಬೇಕು ಪಿಟಿಷನ್ನ. ಅದನ್ನು 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತಾರೆ, ಸೆಕ್ಷನ್ 138 ಆಫ್ NI ಆ್ಯಕ್ಟ್ ಅಂತಾರೆ, ಲೋಕಲ್ ಅಂದರೆ ರೂಢಿ ಇದರಲ್ಲಿ. NI ಆ್ಯಕ್ಟ್ ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಇದರಲ್ಲಿ ನೀವು ಒಂದು ಪಿಟಿಷನ್ ಫೈಲ್ ಮಾಡ್ತೀರಿ, ಎಲ್ಲಿ ಯಾವ ಕೋರ್ಟಿಗೆ ಫೈಲ್ ಮಾಡ್ತೀರಿ? ಆ ಪಿಟಿಷನ್ ಹೋಗಿ ಡೈರೆಕ್ಟಾಗಿ ಹೈಕೋರ್ಟಿಗೆ ಹಾಕ್ತೀರಾ? ಬರಲ್ಲ. ಸುಪ್ರೀಂ ಕೋರ್ಟಿಗೆ ಹಾಕ್ತೀರಾ? ಬರಲ್ಲ. ಅದನ್ನು ಸಿವಿಲ್ ಕೋರ್ಟಿಗೆ ಹಾಕ್ತಾರ? ಬರಲ್ಲ. ಅದಕ್ಕೆ ಇರೋ ಜುಡಿಕ್ಷನ್ ಯಾವುದಪ್ಪ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಇದನ್ನು ಯಾಕೆ ಹೇಳಿದೆ ನಾನು ಅಂದರೆ, ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದರೆ ಏನು, ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಜುಡಿಕ್ಷನ್ ಏನು, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಯಾವ ಥರ ಕೇಸ್ಗಳು ಬರುತ್ತೆ, ವ್ಯಾಪ್ತಿ ಏನು. ಈಗ ನೀವು ಏನೋ ನಿಮ್ಮ ಕಾರ್ ನಿಲ್ಲಿಸೋ ಸಲಾಗ ನಿಮ್ಮ ಮನೆ ಎದುರಿನವ್ರತ್ತೆ ಹೊಡೆದಾಡಿರ್ತೀರಿ, ಜಗಳ ಆಡಿರ್ತೀರಿ, ರೋಡಲ್ಲಿ ಏನೋ ಅವಾಜ್ ಶಬ್ದಗಳಾಗಿರುತ್ತೆ, ಇಂಥ ಅಫೆನ್ಸ್ಗಳಿಗೆ ಟ್ರೈಬಲ್ ಬೈ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಹೌದಾ? ಈಗ ಒಂದೆಲ್ಲೋ ಒಂದು ಮರ್ಡರ್ ಆಗುತ್ತೆ, ಆ ಮರ್ಡರ್ ಆಗಿದ್ದನ್ನು ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಡೆಸ್ತೀರಾ? ಇಲ್ಲ. ಅದಕ್ಕೆ ಸೆಷನ್ ಕೋರ್ಟ್ ಅಂತಿದೆ. ಈ ಮೈಸೂರು ಬ್ಯಾಂಕ್ ಇದೆಯಲ್ಲ, ಮೈಸೂರು ಬ್ಯಾಂಕಲ್ಲಿ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜ್ ಅಂತ ಬೋರ್ಡ್ ನೋಡ್ತಿರಲ್ಲ, ಅದು ಸೆಷನ್ ಕೋರ್ಟ್. ಸೆಷನ್ ಕೋರ್ಟಲ್ಲಿ ಈ ಮರ್ಡರ್ ಆಗಿತ್ತು. ಸೊ ಮೈಸೂರು ಬ್ಯಾಂಕ್ ಎದುರುಗಡೆ ದೊಡ್ಡದೊಂದು ಕೋರ್ಟ್ ಹಾಲ್ ಇದೆ ನೋಡಿ, ಸಿವಿಲ್ ನ್ಯಾಯಾಲಯಗಳ ಸಂಕೀರ್ಣ ಅಂತಿದೆಯಲ್ಲ, ಅದು ಬೆಂಗಳೂರಲ್ಲಿದೆ. ಅದೇ ಥರ ಎಲ್ಲ ಡಿಸ್ಟಿಕ್ ಕೋರ್ಟಲ್ಲಿ ಇರುತ್ತೆ. ಸೊ ಅದು ಜಿಲ್ಲೆ ಗುರುತು, ಜಿಲ್ಲಾ ನ್ಯಾಯಾಲಯಗಳು. ಆಮೇಲೆ ಈಗೇನಾಗಿದೆ, ನಂಬರ್ಸ್ ಆಫ್ ಕೇಸಸ್ಗಳು ಜಾಸ್ತಿ ಆಗಿದ್ದಕ್ಕೆ ಮೊದಲು ಜಿಲ್ಲಾ ನ್ಯಾಯಾಲಯಗಳನ್ನು ಏನಿತ್ತಲ್ಲ, ಈಗ ಅದನ್ನು ಸೆಷನ್ಸ್ ಕೋರ್ಟ್ಸ್ ಅಂತ ಬೇರೆ ಬೇರೆ ಕಡೆ, ಈಗಾಗಲೇ ನೀವು ಹೇಳಿದ್ರಲ್ಲ ತಾಲೂಕು ಕೋರ್ಟ್ ಇದ್ದಲ್ಲಿ ಅಲ್ಲಿ ಒಂದೊಂದು ಸೆಷನ್ಸ್ ಕೋರ್ಟ್ಸ್ಗಳನ್ನ ಮಾಡಿದ್ದಾರೆ, ಅಂದರೆ ಸ್ಪೀಡಿ ಡಿಸ್ಪೋಸಲ್ ಆಗಲಿ ಅಂಥೇಳಿ, ಶೀಘ್ರ ವಿಲೇವಾರಿ ಆಗಲಿ, ಆಮೇಲೆ ಕೇಸಸ್ಗಳು ಜಾಸ್ತಿ ಇದೆ ಅಂಥೇಳಿ ಅಲ್ಲಿನೂ ಈಗ ಎಲ್ಲ ಒಂದೊಂದು ಕಡೆ ಎಲ್ಲ ಎಷ್ಟೋ ಕಡೆ ಸೆಷನ್ಸ್ ಕೋರ್ಟ್ಗಳನ್ನು ಮಾಡಿದ್ದಾರೆ. ಹೌದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದರೆ ಫಸ್ಟ್ ಕೋರ್ಟು, ಸೆಷನ್ ಕೋರ್ಟ್ ಅಂದರೆ ಅದರ ಮೇಲಿನ ಕೋರ್ಟು. ಅದಕ್ಕಿಂತ ಇನ್ನೂ ತುಂಬ ಸರಳವಾಗಿ ಹೇಳ್ತೇನೆ. ಈಗ ಈ ಚೆಕ್ ಬೌನ್ಸ್ ಕೇಸಲ್ಲಿ ಈಗ, ಸೊ ಅದಾಗಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಒಂದು ಏನೋ ಒಂದು ಆರ್ಡ್ರ್ ಆಯಿತು, ಹೌದ್ರೆ ಬರೀ ಚೆಕ್ ಬೌನ್ಸ್ ಕೇಸಲ್ಲ, ಈ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಹಾಕಿದಂಥ ಯಾವುದೋ ಕೇಸಲ್ಲಿ
ಒಂದು ಏನೋ ಒಂದು ಆರ್ಡರ್ ಆಯಿತು. ಅದು ಒಂದು ಆರ್ಡರ್ ಯಾವಾಗಲೂ ಎರಡು ರಿಸಲ್ಟ್ ಕೊಡತ್ತೆ. ಒಬ್ಬನು ಕೇಸ್ ಹಾಕಿದವನು, ಈಗ ಪಿಟಿಷನ್ ಅಲೌಡ್ ಆಯಿತು, ಕೇಸ್ ಅಲೌ ಆಯ್ತಪ್ಪ ಅಂದರೆ ಕೇಸ್ ಹಾಕಿದವನಿಗೆ ಏ ನನಗೆ ಜಯ ಸಿಕ್ತು ಅಂತಾನೆ. ಯಾರು ವಿರುದ್ಧವಾಗಿ ಹಾಕಿರ್ತೀರಿ, ಅಯ್ಯೋ ನಾನು ಅಗೇನಿಸ್ಟ್ ಆಗಿ ಆಯಿತು ಅಂತಾನೆ. ಹೌದಲ್ವಾ? ಎರಡು ಎರಡು ನಿಮಗೆ ರಿಸಲ್ಟ್ ಬಂತದು, ಒಂದು ಆರ್ಡ್ರು ಎರಡು ರಿಸಲ್ಟು, ಒಂದೇ ಆರ್ಡ್ರು ಗೆಲುವು. ಸೊ ಗೆದ್ದವನು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾನೆ. ಸೋತವನ ಎಲ್ಲಿ ಹೋಗ್ಬೇಕು? ಸೋತವನ ಅಪೀಲ್ ಹೋಗ್ಬೇಕು. ಅಪೀಲ್ ಎಲ್ಲಿ ಹೋಗ್ಬೇಕು? ಸೆಷನ್ ಕೋರ್ಟ್, ಡಿಸ್ಟಿಕ್ ಕೋರ್ಟ್. ಸೊ ಸೆಷನ್ಸ್ ಕೋರ್ಟ್ ಆರ್ ನೆಕ್ಸ್ಟ್ ಲೆವೆಲ್ ಕೋರ್ಟ್ ಆಫ್ ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಅಪ್ಪರ್ ಕೋರ್ಟ್, ನೆಕ್ಸ್ಟ್ ಕೋರ್ಟ್ ಅಪ್ಪರ್ ಕೋರ್ಟ್. ಹೌದ್ರೆ ಈಗ ಸಣ್ಣ, ಈಗ ತಾಲೂಕ ಕೋರ್ಟಲ್ಲಿ OS ಹಾಕ್ತಾರೆ. OS ಅಂದರೆ ಒರಿಜಿನಲ್ ಸೂಟ್. ಒರಿಜಿನಲ್ ಸೂಟ್ ಅಂದರೆ ಅಸಲು ದಾವ. ಅಸಲು ದಾವ ಅಂದರೆ ಕೇಸ್, ಹೊಲ ಮನಿ ಕೇಸ್, ನಿಮ್ಮ ಜಮೀನು. ಹಾಂ, ಅದಕ್ಕೆ ಒರಿಜಿನಲ್ ಸೂಟ್ ಅಂತಾರೆ. ಒರಿಜಿನಲ್ ಸೂಟ್ ಅಂದರೆ ಅಸಲು ದಾವ ಕನ್ನಡದಲ್ಲಿ. ದಾವ ಅಂದರೆ ಕೇಸು, ದಾವ ಹಾಕಿದ್ದೇವೆ ಅಂದರೆ ಕೇಸ್ ಹಾಕಿದ್ದೇವೆ ಅಂತ. ಅಸಲು ದಾವ, ಒರಿಜಿನಲ್ ಸೂಟ್. ಈಗ ಏನೋ ಒಂದು ಹಾಕ್ಕೊಂಡಿರ್ತೀರಿ ಕೇಸ್, ಅದ್ರ ಮೇಲೆ ಅಪೀಲ್ ಹೋಗ್ಬೇಕಲ್ಲ. ಒಬ್ಬನ ಪರವಾಗಿ ಆದರೆ ಇನ್ನೊಬ್ಬನ ವಿರುದ್ಧ ಆಗತ್ತೆ. ವಿರುದ್ಧ ಆದ ಮೇಲೆ ಹೋಗ್ಬೇಕು, ಅಪೀಲ್ ಹಾಕ್ತಾನೆ. OS ಮೇಲೆ RA ಅಂತ ಬರುತ್ತೆ. RA ಅಂದರೆ ರೆಗ್ಯುಲರ್ ಅಪೀಲು. ರೆಗ್ಯುಲರ್ ಅಪೀಲ್ ಎಲ್ಲಿ ಹೋಗ್ತೀರಿ ನೀವು? ಡಿಸ್ಟಿಕ್ ಕೋರ್ಟು ಹೋಗ್ಬೇಕಲ್ಲಿಗೆ. ಡಿಸ್ಟಿಕ್ ಕೋರ್ಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅಪ್ಪರ್ ಕೋರ್ಟು, ಸೆಷನ್ ಕೋರ್ಟು, ಡಿಸ್ಟಿಕ್ ಕೋರ್ಟು ಅಂತ. ಅದನ್ನು ಮತ್ತೆ ಅದನ್ನು ಸೆಷನ್ ಕೋರ್ಟು ಡಿಸ್ಟಿಕ್ ಕೋರ್ಟಿಗೆ ತುಂಬ ಡಿಫ್ರೆನ್ಸ್ ಇದು ಇದೆ ಅದನ್ನು ಹೇಳೋಕ್ಕೆ. ಈಗ ನಿಮ್ಗೆ ಈ ಇವಾಗ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ. ಅದನ್ನು ಹೇಳ್ತಾ ಹೋದ್ರೆ ಅದರದ್ದೇ ಒಂದು ಟಾಪಿಕ್ ಆಗುತ್ತೆ. ಹೌದ್ರೆ ಸೊ ಅಲ್ಲಿಗೆ ಜನರಲ್ ಆಗಿ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಡಿಸ್ಟಿಕ್ ಕೋರ್ಟಿಗೆ ಅಪೀಲ್ ಹೋಗ್ತೀರಿ. ಡಿಸ್ಟಿಕ್ ಕೋರ್ಟ್ ಹೌದ್ರೆ ನಿಮ್ಗೆ ಡಿಸ್ಟಿಕ್ ಕೋರ್ಟ್ ಎಲ್ಲ ಡಿಸ್ಟಿಕಲ್ಲೂ ಇರುತ್ತೆ. ನೋಡಿದರೆ ಇದು ಎರಡನೇ ಕೋರ್ಟ್ ಆಯಿತು, ಡಿಸ್ಟಿಕ್ ಕೋರ್ಟು. ಇನ್ನು ಮೂರನೇ ಕೋರ್ಟ್, ಆಗಲೇ ನಮ್ಗೆ ಫಸ್ಟ್ಗೆ ಹೇಳಿದೆ ನಾಲ್ಕು ಕೋರ್ಟ್ಗಳಂತ ಹೇಳಿದೆ. ಈಗ ಎರಡನೇ ಕೋರ್ಟಿಗೆ ಡಿಸ್ಟಿಕ್ ಕೋರ್ಟಿಗೆ ಬಂದೆವು. ಡಿಸ್ಟಿಕ್ ಕೋರ್ಟಲ್ಲಿ ನಿಮ್ಮ ಆರ್ಡ್ರ್ ಏನೋ ಒಂದಾಯಿತು, ನಿಮ್ಮ ಪರವಾಗರ ಆಯಿತು, ನಿಮ್ಮ ವಿರುದ್ಧವಾಗರ ಆಯಿತು. ನೆಕ್ಸ್ಟ್ ಎಲ್ಲಿಗೆ? ಹೈಕೋರ್ಟು. ಹೈಕೋರ್ಟ್ ಅಂದರೆ ಈಗ ನಮ್ಮ ಕರ್ನಾಟಕ ವಿಧಾನಸೌಧ ಮುಂಭಾಗ ಇದೆಯಲ್ಲ, ರಾಜ್ಯ ಉಚ್ಚ ನ್ಯಾಯಾಲಯ ಅಂತಿದಲ್ಲ, ಅದು ಹೈಕೋರ್ಟ್. ಅಲ್ಲಿ ಎರಡು ಮೂರು ಥರ ಕೇಸ್ ಹಾಕ್ಲಿಕ್ಕೆ ಬರುತ್ತೆ ಹೈಕೋರ್ಟಿಗೆ. ಅಂದರೆ ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆರ್ಡ್ರು ಡಿಸ್ಟಿಕ್ ಕೋರ್ಟ್ ಆರ್ಡ್ರನ್ನ ಚಾಲೆಂಜ್ ಮಾಡಿ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಕೋರ್ಟು ಅಂದರೆ ಲಾಸ್ಟ್ ಕೋರ್ಟ್ ಅಂದರೆ ಹೈಕೋರ್ಟು. ಕರ್ನಾಟಕದ ಮಟ್ಟಿಗೆ ಹೈಕೋರ್ಟು. ಪ್ರತಿಯೊಂದು ಸ್ಟೇಟಿಗೆ ಒಂದು ಹೈಕೋರ್ಟ್ ಇರುತ್ತೆ. ಪ್ರತಿಯೊಂದು ಕೋರ್ಟಿಗೆ ಇದೇ ಸಿಸ್ಟಮ್ ಇರುತ್ತೆ. ಪ್ರತಿಯೊಂದು ಸ್ಟೇಟಲ್ಲಿ ಇದೇ ಸಿಸ್ಟಮ್. ಮ್ಯಾಜಿಸ್ಟ್ರೇಟ್ ಕೋರ್ಟು, ಡಿಸ್ಟಿಕ್ ಕೋರ್ಟು, ಹೈಕೋರ್ಟು. ಹೌದ್ರೆ ಮೂರು ಹಂತ ಒಂದು ಸ್ಟೇಟಿಗೆ. ಈಗ ನಾವು ಹೈಕೋರ್ಟಿಗೆ ಬಂದೆವು. ಹೈಕೋರ್ಟಲ್ಲಿ ಯಾವ ಥರ ಕೇಸಸ್ ಹಾಕ್ಬೋದು? ಫಸ್ಟ್ ಈ ಆರ್ಡರ್ಸ್ಗಳನ್ನು ಚಾಲೆಂಜ್ ಮಾಡೋದು. ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಆರ್ಡರ್ ಆಗಿದ್ದನ್ನು ಇದು ನೋಡಿದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟು, ಇದರ ಮೇಲೆ ಇಲ್ಲಿಗೆ ಬಂದೆ ನಾನು ಡಿಸ್ಟಿಕ್ ಕೋರ್ಟು, ಇದು ಹೈಕೋರ್ಟು. ಇಲ್ಲಿಂದ ಇಲ್ಲಿಗೆ ಹೈಕೋರ್ಟಿಗೆ ಬಂದೆ. ಹೈಕೋರ್ಟಲ್ಲಿ ಅಪಿಲೇಟ್ ಜುಡಿಕ್ಷನ್ ಇರುತ್ತೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋಂಥ ಎಲ್ಲ ಕೋರ್ಟ್ಸ್ಗಳು, ನಿಮಗೆ ರೆವಿನ್ಯೂ ಕೋರ್ಟ್ ಅಂತ ಬರುತ್ತೆ, ಕೇಳಿರ್ತೀರಿ, ಕಂದಾಯ ಇಲಾಖೆ ಕೋರ್ಟ್ಗಳಿರುತ್ತೆ. MS ಬಿಲ್ಡಿಂಗಲ್ಲಿದೆ, KAT ಅಂತಿದೆ, ಅದಕ್ಕೆ ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ಅಂತಾರೆ. ಅಲಿ ಅಸ್ಕರ್ ರೋಡಲ್ಲಿ ಕೋಆಪರೇಟಿವ್ ಸೊಸೈಟಿಗೆ ಕೋರ್ಟ್ ಇದೆ ಅಲ್ಲಿ. ಹೌದ್ರಿ, ನಿಮ್ಗೆ ಎಲ್ಲ ಕೋರ್ಟ್ ಇದೆ. ಎಲ್ಲ ಕೋರ್ಟ್ಗಳಿಗೆ ನಿಮ್ಗೆ ಹೇಳ್ತಾ ಹೋದ್ರೆ ಹೌದಾ ಇಲ್ಲಿದೆ ಅಂತ. DRT ಅಂತ ನೋಡಿರ ನೀವು, ಡೆಟ್ ರಿಕವರಿ ಟ್ರಿಬ್ಯುನಲ್ ಅಂತಿದೆ. ಸಾಲ ವಸೂಲಾತಿಗೆ ಕೋರ್ಟ್ ಕೇಂದ್ರ, ಸಾಲ ವಸೂಲಾತಿ ಕೇಂದ್ರ ಅದು, ಕೋರ್ಟೇ ಅದ್ರ ಹೆಸರೇ ಸಾಲ ವಸೂಲಾತಿ ಕೋರ್ಟ್ ಅದು. ಉದಾಹರಣೆ ಕಾರ್ ಲೋನು. ಹೌದು, ಟೂ ವೀಲರ್ ಲೋನ್. ನೀವು ಏನೇ ಒಂದು ಯಾವುದೇ ಬ್ಯಾಂಕಿಂದ ಲೋನ್ ತಗೊಂಡ್ರೆ ಅದು DRTಗೆ ಜುಡಿಕ್ಷನ್ ಬರುತ್ತೆ. ಸಾಲ ವಸೂಲಾತಿ ಕೋರ್ಟ್ ಅಂತಲೇ ಇರೋದು ಅದು. ಈ ನೀವು MG ರೋಡಿಗೆ ಇದೆಯಲ್ಲ, LIC ಬಿಲ್ಡಿಂಗ್ ಇದೆಯಲ್ಲ, LIC ಬಿಲ್ಡಿಂಗ್ ಪಕ್ಕದೆ ಅಲ್ಲಿತ್ತು. ಈಗ 2023 ಇಲ್ಲಿ ಈ ನಮ್ಮ ಅಂಬೇಡ್ಕರ್ ವೀದಿಯಲ್ಲಿ ಟವರ್ ಇದೆ ಅಲ್ರಿ, ಅದು ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಆಫೀಸು, ಅದರಲ್ಲಿ ಎರಡನೇ ಫ್ಲೋರು ಮೂರನೇ ಫ್ಲೋರು ಅಲ್ಲಿ ಮಾಡಿದ್ದಾರೆ. ಅಲ್ಲಿ ದೂರ ಆಗ್ತಾ ಇತ್ತು ಅಂತ ಇಲ್ಲಿ ತಂದು ಹಾಕಿದ್ದಾರೆ, ಒಂದೇ ಕಡೆ ಹಾಕಿದ್ದಾರೆ. ಸೊ ಡೆಟ್ ರಿಕವರಿ ಟ್ರಿಬ್ಯುನಲ್ ಇದೆ, ನಿಮಗೆ ಡಿಸ್ಟಿಕ್ ಕನ್ಸ್ಯೂಮರ್ ಫೋರಮ್ ಇದೆ. ನೀವೇನೋ ಒಂದು ಕ್ಯಾಮ್ರಾ ತಗೋತೀರಿ ಒಂದು ಕಂಪ್ನಿಯಿಂದ, ಕೆನಾನ್ ಕಂಪ್ನಿಯಿಂದ, ಡಿಫೆಕ್ಟ್ ಆಯಿತು, ಏನು ಮಾಡ್ಬೇಕು? ಅವಾಗ ಹೋಗಿ ರಿಕ್ವೆಸ್ಟ್ ಮಾಡ್ಕೋತೀರಿ, ಕನ್ಸಿಡರ್ ಮಾಡಲ್ಲ. ಆವಾಗ ನೀವು ಅವನು ಕೆನಾನ್ ಕಂಪ್ನಿ ಓನರ್ ಮೇಲೆ, ಕೆನಾನ್ ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಮೇಲೆ, ಕೆನಾನ್ ಕಂಪ್ನಿ ಮಾರ್ಕೆಟಿಂಗ್ ಕಂಪ್ನಿ ಮೇಲೆ ನೀವು ಕೇಸ್ ಹಾಕ್ಬೇಕು ಡಿಸ್ಟಿಕ್ ಕನ್ಸ್ಯೂಮರ್ ಫೋರಮಲ್ಲಿ. ಅದ್ರ ಮೇಲೆ ಅಪೀಲ್ಸ್ಗಳು ಹೀಗೆ, ಸ್ಟೇಟ್ ಕನ್ಸ್ಯೂಮರು, ಸ್ಟೇಟ್ ಕನ್ಸ್ಯೂಮರಿಂದ ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನು, ಹಿಂಗೆ ಅಪೀಲ್ ಸ್ಟೇಜ್ಗಳಿದೆ ಕೋರ್ಟ್ಗಳಲ್ಲಿ. ಈಗ ಹೈಕೋರ್ಟಿಗೆ ಬಂದರೆ ಅಪೀಲ್ ಆಯಿತು. ಇನ್ನು ನೆಕ್ಸ್ಟ್ ಹೈಕೋರ್ಟಿಗೆ ಬರೀ ಅಪೀಲ್ ಅಂದರೆ ಯಾವ ಥರ ಅಪೀಲ್ಗಳಿರುತ್ತೆ? ಸಿವಿಲ್ ಕೇಸ್ಗಳಿರುತ್ತೆ. ಆಗಲೇ ಹೇಳಿದ್ದೆ, OS ಇಲ್ಲಿ ರೆಗ್ಯುಲರ್ ಅಪೀಲು, ಇಲ್ಲಿ RSA. ಇದು ಎಲ್ಲ ಡಿಸ್ಟಿಕ್ಕಿಗೆ ಬರೋಂಥದ್ದು. ಬೆಂಗಳೂರಿಗೆ ಏನಾಗುತ್ತೆ, ಎಲ್ಲ ಡಿಸ್ಟಿಕ್ಕಲ್ಲಿ ಏನಾಗುತ್ತೆ, ಪ್ರಾಪರ್ಟಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಕಡಿಮೆ ಇದ್ದಾಗ ಅದಕ್ಕೆ ಡಿಸ್ಟಿಕ್ ಕೋರ್ಟಿಗೆ ಅಪೀಲ್ ಬರುತ್ತೆ. ಬೆಂಗಳೂರಲ್ಲಿ ಪ್ರತಿ ಒಂದು ಸ್ಕ್ವೇರ್ ಫೀಟಿಗೂ
ಪ್ರೈಸ್ ಇದೆ, ಬಂಗಾರದ ಬೆಲೆ ಇದೆ ಅಲ್ವಾ, ಅದು ಕೋರ್ಟಲ್ಲಿ ಒಂದು ಕೋರ್ಟ್ ಫೀ ಅಂತ ಒಂದು ಫಿಕ್ಸ್ ಇರುತ್ತೆ, ಅದಕ್ಕೊಂದು ಆ್ಯಕ್ಟ್ ಇದೆ, ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಷನ್ ಆ್ಯಕ್ಟ್ ಅಂತಿದೆ. ಅದು ಫೀಸ್ಗೆ ಒಂದು ಆ್ಯಕ್ಟ್ ಇದೆ ನಿಮಗೆ, ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಷನ್ ಆ್ಯಕ್ಟ್ ಅಂತಿದೆ, ತೋರಿಸ್ತೀನಿ ನಾನು ನಿಮಗೆ ಯಾವ ಕೇಸಿಗೆ ಎಷ್ಟು ಕೋರ್ಟ್ ಫೀ ಕಟ್ಟಬೇಕು, ಯಾವ ಪ್ರಾಪರ್ಟಿಗೆ ಎಷ್ಟು ಕೋರ್ಟ್ ಫೀ ಕಟ್ಟಬೇಕು, ಯಾವ ಪ್ರೇಯರ್ಗೆ ಎಷ್ಟು ಫೀ ಕಟ್ಟಬೇಕು, ಹೀಗೆಲ್ಲ ಇದೆ. ಯಾಕಂದ್ರೆ ಕೋರ್ಟಿಗೆ ಅದಕ್ಕೆ ಅದು ಅದೊಂದು ಕಾನೂನೇ ಇದೆ ಅದಕ್ಕೆ. ಸೊ ಬೆಂಗಳೂರಲ್ಲಿ ರೇಟ್ ಜಾಸ್ತಿ ಇರೋದ್ರಿಂದ ನಮಗೆ ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಸಿವಿಲ್ ಕೇಸ್ ಹಾಕ್ಲಿಕ್ಕೆ ಬರೋಂಗಿಲ್ಲ. ನಾವಿಲ್ಲಿ ಬೆಂಗಳೂರು ಓ ಎಸ್ ಅಂತ ಹಾಕ್ತೇವಲ್ಲ, ಇದ್ರ ಮೇಲೆ ಅಪೀಲ್ ನೆಕ್ಸ್ಟ್ ಬರೋದು ಇಲ್ಲಿ ಹೈಕೋರ್ಟಿಗೆ, ಆರ್ ಎಫ್ ಎ ಅಂತೇವೆ ಅದಕ್ಕೆ, ರೆಗ್ಯುಲರ್ ಫಸ್ಟ್ ಅಪೀಲ್. ಓ ಎಸ್ಸು ನಿಮ್ಮ ಊರಿಂದು ಡಿಸ್ಟಿಕ್ ಕೋರ್ಟಿದ್ದು ರೆಗ್ಯುಲರ್ ಅಪೀಲು, ಹೈಕೋರ್ಟಿಗೆ ಆರ್ ಎಸ್ ಎ ರೆಗ್ಯುಲರ್ ಸೆಕೆಂಡ್ ಅಪೀಲು. ಇದು ಸಿವಿಲ್ ಕಡೆಯಲ್ಲಿ ಇಷ್ಟೇ, ಸಿವಿಲಲ್ಲಿ ಬರೋದು ಇಷ್ಟೇ. ಸಿವಿಲ್ ಸೂಟ್ ಅಂದರೆ ಈ ಆಸ್ತಿ ಬಾಜಿ, ಆಸ್ತಿ ನಿಮಗೆ ನಿಮ್ಮ ಅಕ್ಕಪಕ್ಕದವರಿಗೆ ಏನೋ ಜಗಳ ಬಂತು, ನಿಮಗೆ ನಿಮ್ಮ ಅಣ್ಣತಮ್ಮರ ನಡುವರ್ಗೆ ಜಗಳ ಬಂತು, ನಿಮಗೆ ಆಸ್ತಿ ಒಳಗೆ ಪಾಲು ಬೇಕನ್ನೋದಾಗಲಿ, ಅಥವಾ ಆಸ್ತಿ ಮಾಲೀಕ ನಾನೇ ಅಂತ ಘೋಷಣೆ ಮಾಡೋದಾಗಲಿ, ಈ ಥರ ಕೇಸಸ್ಗಳೆಲ್ಲ ಸಿವಿಲ್ ಕೇಸಸ್ ಅಂತಾರೆ. ಅಂದರೆ ಸ್ಥಿರಾಸ್ತಿ ಚರಾಸ್ತಿ ಅಂತ ಬರುತ್ತೆ ಎರಡು. ಚರಾಸ್ತಿ ಅಂದರೆ ಏನು, ನಿಮ್ಮ ಕಾರು ಇಂಥವೆಲ್ಲ ಚರಾಸ್ತಿ. ಸ್ಥಿರಾಸ್ತಿ ಅಂದರೆ ನಿಮ್ಮ ಮನೆ, ಸೈಟು, ಹೊಲ, ತೋಟ, ಗದ್ದೆ, ಇವು ಮೂವೇಬಲ್ ಪ್ರಾಪರ್ಟಿ ಅಂದರೆ ಮೂವಾಗಲ್ಲವು, ಅಲ್ಲಿರ್ತವೆ. ಹೌದಾ? ಆ ಕೇಸ್ಗಳಿಗೆಲ್ಲ ನೀವು ಓ ಎಸ್ ಅಂತೀರಿ, ಸಿವಿಲ್ ಕೇಸ್ಗಳು. ಒರಿಜಿನಲ್ ಸೂಟ್ ಆಯಿತು, ಓ ಎಸ್ಸು, ಆರ್ ಎ, ಆರ್ ಎಸ್. ಬಟ್ ಬೆಂಗಳೂರಿಗೆ ಏನಾಗುತ್ತೆ, ಓ ಎಸ್ಸು, ಓ ಎಸ್ ಆದಮೇಲೆ ಆರ್ ಎಫ್ ಎ. ಇಲ್ಲಿ ರೆಗ್ಯುಲರ್ ಅಪೀಲ್ ಬರೋಂಗಿಲ್ಲ, ಯಾಕಂದರೆ ವ್ಯಾಲ್ಯೂಯೇಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಆರ್ ಎಫ್ ಎ ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತ ಬರುತ್ತೆ. ಹೈಕೋರ್ಟ್ ಬೆಂಗಳೂರಿಗೆ, ಅಲ್ಲಿ ಬರೋಂಗಿಲ್ಲ. ಹಾಂ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ಸಣ್ಣ ಅಲ್ಲಿ ಬರುತ್ತೆ, ಇಲ್ಲ ಅಂತಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಅದರದೇ ಆದಂಥ ಒಂದು ಬೇರೆ ಇದೆ, ಅದಕ್ಕೆ ಅಲ್ಲಿ ಕೇಸ್ ಹಾಕೋಕ್ಕೆ ಇಂಜೆಕ್ಷನ್ ಸೂಟ್ಗಳನ್ನೆಲ್ಲ ಹಾಕ್ಬೋದು. ಡಿಕ್ಲರೇಷನ್ಗೆ ಹಾಕೊಳ್ಳಿಕ್ಕೆ ಹೋದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ಬರೋಂಗಿಲ್ಲ, ಅಲ್ಲಿಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ, ಆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಇರೋ ಪವರ್ಕ್ಕಿಂತ ಜಾಸ್ತಿ ಇದು ಆಗುತ್ತೆ. ಹೌದಾ? ಹೀಗಾಗಿ ಸಿವಿಲ್ ಕೋರ್ಟ್ಗೆ ತುಂಬ ಜನ ಸಿವಿಲ್ ಕೋರ್ಟ್ ತುಂಬ ಕೋರ್ಟ್ಗಳು ಎಸ್ಟಾಬ್ಲಿಷ್ ಆಗಿದೆ. ಇದು ಒಂದು ನೇಚರ್ ಆಫ್ ದಿ ಸಿವಿಲ್ ಪ್ರೊಸೀಜರ್. ಕ್ರಿಮಿನಲ್ದು ಹೇಳಿದೆ, ಚೆಕ್ ಬೌನ್ಸ್ ಹೇಳಿದೆ. ಈಗ ಹೈಕೋರ್ಟಿಗೆ ಇಷ್ಟು ಬಿಟ್ಟರೆ ಮತ್ತೆ ಯಾವ ಕೇಸ್ ಹಾಕ್ಬೋದು, ಯಾವ ಥರ ಕೇಸ್ ಹಾಕ್ಬೋದು ಅಂತ ಬರುತ್ತೆ. ಹೈಕೋರ್ಟಲ್ಲಿ ಯಾಕೆ ಅಷ್ಟೊಂದು 36 ಕೋರ್ಟ್ ಹಾಲ್ಸ್ಗಳಿದೆ? ಹೌದು, ಈಗ ಅದು 38 ಆಗಿದೆ. ಅಟಾರ ಕಚೇರಿ ಹೌದು. ಜಡ್ಜಸ್ಗಳಿದ್ದಾರೆ, 40 ಜನ ಜಡ್ಜಸ್ಗಳಿದ್ದಾರೆ. ನಿಮಗೆ ಹೇಳ್ತೀನಿ, ಸುಮ್ಮನೆ ಜನ ಈ ಕೋರ್ಟ್ ಮೇಲೆ, ಅಡ್ವೊಕೇಟ್ಸ್ ಮೇಲೆ, ಜಡ್ಜಸ್ ಮೇಲೆ ಬ್ಲೇಮ್ ಮಾಡ್ತಾರೆ. ಏನಂತ, ಸ್ವಾಮಿ ನಮ್ದು 10 ವರ್ಷ ಆಯ್ತು ಕೇಸು, 5 ವರ್ಷ ಆಯ್ತು ಕೇಸು, ಏನೂ ಆಗ್ತಾ ಇಲ್ಲ ಅಂತ. ಅಲ್ಲಿ ಒಬ್ಬ ಸರ್, ಈ ಹೈಕೋರ್ಟ್ ಜಡ್ಜಸ್ಗಳಿದಾರಲ್ಲ, ಎಷ್ಟು ಕೆಲಸ ಮಾಡ್ತಾರಂದ್ರೆ, ಈ ಯಾರು ಕೆಲಸ ಮಾಡದೇ ಇರೋಷ್ಟು ದೊಡ್ಡ ಕೆಲಸ ಹೈಕೋರ್ಟ್ ಜಡ್ಜಸ್ಗಳು ಮಾಡ್ತಾರೆ. ಎಲ್ಲರಿಗಿಂತ ಜಾಸ್ತಿ ಮಾಡೋರೆ ಹೈಕೋರ್ಟ್ ಜಡ್ಜಸ್ಗಳು, ಎಲ್ಲ ಜಡ್ಜಸ್ಗಳು. ಈ ಟ್ರಯಲ್ ಕೋರ್ಟ್ ಜಡ್ಜಸ್ ಆಗಿರ್ಬೋದು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಸಿವಿಲ್ ಕೋರ್ಟು, ಹೈಕೋರ್ಟು, ಹೈಯೆಸ್ಟ್ ಕೆಲಸ ಮಾಡೋ ಯಾರಾದರೂ ಸರ್ಕಾರದಿಂದ ಸಂಬಳ ತಗೊಳ್ಳೋಂಥ ವ್ಯಕ್ತಿ ಅಂದರೆ ಅವರು ಜಡ್ಜಸ್ಗಳು. ಇನ್ನು ನಿಮ್ಮ ಜನಕ್ಕೆ ಈ ಕೋರ್ಟದ ಗೊತ್ತಿಲ್ಲದವ್ರಿಗೆ ಬ್ಲೇಮ್ ಮಾಡೋದು ಭಾಳ ಸರಳ, ಆ ಜಡ್ಜ್ ಹಾಗೆ, ಈ ಜಡ್ಜ್ ಹಿಂಗೆ ಅಂತ. ಬಟ್ ಹೈಯೆಸ್ಟ್ ಕೆಲಸ ಮಾಡೋರು ಅವರು, ನಾವಲ್ಲ, ಅಡ್ವೊಕೇಟ್ಸ್ ಅಲ್ಲ. ನಾನು ಕೂಡ ಜಡ್ಜ್ಗಳು ನೀವು ಹೇಳೋದೆಲ್ಲ ಕೇಳಿಸ್ಕೊಂಡು ಇವ್ನು ತಪ್ಪು ಇವ್ನು ಸರಿ ಅಷ್ಟೇ ಹೇಳ್ತಾರೆ. ಏ ಇಲ್ಲ ಸರ್, ಹೇಳ್ತೀನಿ ಕೇಳಿ, ಜಡ್ಜಸ್ಗಳು ಡ್ಯೂಟಿ ಹೇಳ್ಬಿಡ್ತೀನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.